ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೋರಿ ಅಂತ ಹೇಳಿದರೆ ನಿಮಗೇನು ಸಮಸ್ಯೆ ಆಗೋಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು. ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. ಇದಕ್ಕೆ ನಾಲ್ಕು ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು, ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ. ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು, ನಾನು ಯಾವಾಗ ಒಪ್ಪಲಿಲ್ವೋ, ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದರು. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಆಗಲಿ ಮೋದಿ ಅವರಿಗೆ ಬಿ ಜೆ ಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲಿ. ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು, 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೌರಿಂಗ್ ಕ್ಲಬ್ಗೆ ರೂಮ್ ನಂಬರ್ 104 ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ, ನಮ್ಮ ಎಮ್ ಎ ಗೋಪಾಲಸ್ವಾಮಿ ಇದನ್ನಲ್ಲ ಚಂದ್ರಪಟ್ಟಣ ಗೋಪಾಲಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ದು? 100 ಕೋಟಿ ರೂಪಾಯಿ. 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿ ಕೆ ಶಿವಕುಮಾರ್. ಓಕೆ, ಏನಕ್ಕೆ ಏನಕ್ಕೆ ಅಂದರೆ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ. ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ ಬಿ ಜೆ ಪಿ ಕೆಟ್ಟದ್ದು ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದರೆ ಇವ್ರನ್ನ ಹೇಳಿ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತಂದೇಳಿ ಇದು ಹೇಳಿದಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ಅದಾದಮೇಲೆ ಇವಳು ಮತ್ತೊಬ್ಬಳ ಕೈಯಲ್ಲಿ 354A ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು. ಅಲ್ಲಿ ಅದು ಫೇಲ್ಯೂರ್ ಆಯಿತು. ಫೇಲ್ಯೂರ್ ಆಗಿ ಮಾಡಿದ್ರು, ಈಗ 30 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವುದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ. ಅಲ್ಲಿ ಸುಮಾರು 4 ದಿವಸಗಳ ಕಾಲ ನಿರಂತರವಾಗಿ ನನ್ನ ಇಂಟರ್ಗೇಟ್ ಮಾಡಿದ್ದಾರೆ. ಅಲ್ಲಿ ಇದರಲ್ಲಿ ಸೀರಿಯಸ್ ಆಗಿ SP IG ಅವರು ಕೂಡ ತಗೊಂಡು ಆ ಪೆಂಡ್ರೈವ್ ಈಗ ಪೋರ್ಟಲ್ ಸೀಸ್ ಮಾಡ್ಕೊಂಡಿದಾರಲ್ಲ. ಈಗ ಸಿಕ್ಕಿದೆಯಾ ಪೆಂಡ್ರೈವ್ ನೋಡಿದ್ರೆ ಕಾರ್ತಿಕ್ ಎಂಟಿ ಕಿಡ್ನಾಪ್ ಮಾಡಿದ ಕೇಸ್ ಅದು. ಸಿಕ್ಕಿದೆ ಅದು ಅಶ್ಲೀಲ ವಿಡಿಯೋ ಅಲ್ಲ, ಅದು ಕಾರ್ತಿಕ್ ಮನೆಯಿಂದ ಸಿಸಿ ಕ್ಯಾಮ್ರಾ ಫುಟೇಜ್ ಅದು. ಆ ಪೆಂಡ್ರೈವ್ ನ ನಾ ಕೊಡೋ ಪೆಂಡ್ರೈವ್ ಇಲ್ಲ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಕ್ಕೆ ಶಿವಕುಮಾರ್ ಆಫರ್ ಮಾಡಿದ್ ನಿಮ್ಗೆ ಯಾರ ಮುಖಾಂತರ? ಡಿ ಕೆ ಶಿವಕುಮಾರ್, ಶಿವರಾಮೇಗೌಡ. ಹೌದು. ಎಷ್ಟು ಆಫರ್ ಮಾಡಿದ್ರು ನೇರವಾಗಿ? ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದಾರಲ್ಲ, ಕೃಷ್ಣ ಬೈರೇಗೌಡರು ಯಾವ ವಿಡಿಯೋ ಐತೆ ಸರ್? ಇದು ಕಾರ್ತಿಕ್ ಹೆಂಡತಿ ಕಿಡ್ನಾಪ್ ಮಾಡಿರೋ ವಿಡಿಯೋ ಎಲ್ಲ ಇದಾವೆ. ಸದ್ಯದಲ್ಲಿ ಬಿಡುಗಡೆ ಮಾಡ್ತೀನಿ. ಸರ್ಕಾರ ಪತನ ಆಗ್ತದೆ. ನಾನು ಹೊರಗಡೆ ಬಂದಿರ್ತೇನೆ, ಸರ್ಕಾರ ಪತನ ಆಗೋಯ್ತದೆ. ನಿಮ್ಮ ಮನೇಲಿ ಎಲ್ಲ ರೈಡ್ ಮಾಡ್ರಿ. ಏನ್ ರೈಡ್ ಮಾಡಲಿ ಅಂತ ಏನಿಲ್ಲ, ಏನು ಸಿಕ್ಕಲ್ಲ ಅವ್ರಿಗೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.